ಎಚ್ಚರಿಕೆ ಕೇಳುವತ್ತಿಗೆ ತುಳಸಿ ಬಿಲ್ವ ವೈಚಾರಿಕ ಕೃತಿಯ ಭಾಗ ಒಂದನ್ನು ಅವಲೋಕಿಸುತ್ತಿರುವವರು ಶ್ರೀ ವಿಠಲ್ ಇಡೇರಿ. ವಿಡಿಯೋ ಸಂಸ್ಕರಣ ಗುಹಾ. ತುಳಸಿ ಬಿಲ್ವ ಕೃತಿಯಲ್ಲಿನ ಭಾಗ ಒಂದರಲ್ಲಿನ ಲೇಖನ ಈ ರೀತಿ ಇದೆ: ಕನ್ನಡದ ಹಿರಿಮೆ ಗರಿಮೆ, ಕರ್ನಾಟಕ ಏಕೀಕರಣದ ಕಥೆ, ಕರ್ನಾಟಕದ ಸಾಮಾಜಿಕ ಆರ್ಥಿಕ ವಿಕಾಸ, ಬ್ಯಾಂಕು ಮತ್ತು ಭಾಷೆ, ಭಾರತದ ಭಾಷಾ ಸಮಸ್ಯೆ, ಭಾಷಾ ಸಮಸ್ಯೆಯ ವಿವಿಧ ಮುಖ, ಸಮಸ್ಯೆಗಳ ಸುಳಿಯಲ್ಲಿ ಸುವರ್ಣ ಕರ್ನಾಟಕ, ಹಾಗೂ ಕೊನೆಯದಾಗಿ ಸಂಸ್ಕೃತಿ ಕರ್ನಾಟಕ, ಒಂದು ಮಿಂಚು ನೋಟ. ತುಳಸಿ ಬಿಲ್ವ ಕೃತಿಯಲ್ಲಿನ ಭಾಗ ಒಂದರ ಲೇಖನಗಳನ್ನು ಅವಲೋಕಿಸಿ ವಿಮರ್ಶಿಸಿರುವ ಶ್ರೀ ವಿಠಲ್ ಇಜೇರಿ ಅವರ ಪರಿಚಯ. ಬಾಗಲಕೋಟದಲ್ಲಿ 1945ರಲ್ಲಿ ಜನಿಸಿ ವಿದ್ಯಾಭ್ಯಾಸದ ಅವಧಿಯಲ್ಲೇ ಭಾರತೀಯ ಸ್ಟೇಟ್ ಬ್ಯಾಂಕ್ ಸೇರಿ ಕೆಲಸದ ನಡುವೆ ಬಿಎ ಪದವಿಯನ್ನು ಪಡೆದು 36 ವರ್ಷ ಕೆಲಸ ಮಾಡಿದ ನಂತರ 2001ರಲ್ಲಿ ನಿವೃತ್ತಿಯನ್ನು ಪಡೆದರು. ಅವರು LRD ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಮೈಸೂರು ಅನಂತಸ್ವಾಮಿ ಹಾಗೂ AS ಮೂರ್ತಿ ಅವರುಗಳಿಂದ ಸಂಗೀತ ಹಾಗೂ ನಾಟಕ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಪಡೆದರು. 1986ರಿಂದ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವರು. 1993ರಿಂದ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ದಾಸೋಹ ವೇದಿಕೆಯ ಸಕ್ರಿಯ ಸದಸ್ಯರು. ನಮಸ್ಕಾರ. ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಸಂಗ್ರಹ ಭಾಗ ಒಂದು. ಪ್ರಸ್ತಾವನೆ: ಈ ಮೌಲಿಕ ಲೇಖನಗಳ ಸಂಗ್ರಹದಲ್ಲಿ ಪ್ರಾಚಾರ್ಯ HSK ಅವರ 8 ಪ್ರಬಂಧಗಳಿವೆ. ಮೊದಲು ನಮ್ಮ ನಾಡಿನ ಹಿರಿಮೆ ಅಂದರೆ ಪ್ರಾಚೀನತೆ, ಅಂದಿನ ಧಾರ್ಮಿಕ ಸಾಮಾಜಿಕ ಸ್ಥಿತಿಗತಿಗಳ ಅರಿವು ಮತ್ತು ಆ ಕಾಲದ ಉತ್ಕೃಷ್ಟ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ ಅನ್ನುತ್ತಾರೆ. ಕಾಲಕಾಲಕ್ಕೆ ಕನ್ನಡ ನಾಡಿನ ಸಾಹಿತ್ಯ, ಶಿಲ್ಪ, ಸಮಾಜ ವಿಕಾಸ ಹೊಂದುತ್ತಾ ಬಂದಿವೆ. ಪಂಪ, ರನ್ನ, ಪೊನ್ನ, ಲಕ್ಷ್ಮೀಶ, ಕುಮಾರವ್ಯಾಸ ಮೊದಲಾದ ಕವಿಗಳು ಜಾಗತಿಕ ಮಟ್ಟದ ಶಾಸ್ತ್ರ ಮಟ್ಟದ ಕಾವ್ಯಗಳನ್ನು ರಚಿಸಿದ್ದಾರೆ. ನಮ್ಮ ನಾಡನ್ನು ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ವೈಸರ ರಾಜರು ಪ್ರಜಾಪರ ಆಳ್ವಿಕೆ ಮಾಡಿದ್ದಾರೆ. 12ನೇ ಶತಮಾನದ ಶರಣರು ವಚನ ಸಾಹಿತ್ಯವನ್ನು ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಬರೆದು ಅಸಾಮಾನ್ಯ ಕೆಲಸ ಮಾಡಿದರು. ದಾಸರು ಭಕ್ತಿಯ ಶಕ್ತಿ, ಆಧ್ಯಾತ್ಮವನ್ನು ಬೋಧಿಸಿದರಲ್ಲದೆ ಸಮೃದ್ಧ ದಾಸ ಸಾಹಿತ್ಯ ನಾಡಿಗೆ ನೀಡಿದರು. 19ನೇ ಶತಮಾನದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದವು. ಅನಂತರದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪಂಜೆ ಮಂಗೇಶರಾಯರಿಂದ ಕೃಷ್ಣಶಾಸ್ತ್ರಿ, BM ಶ್ರೀ, ಅಡಿಗರು, ಕುವೆಂಪು, ಬೇಂದ್ರೆ, ಮಾಸ್ತಿ, KS ನರಸಿಂಹಸ್ವಾಮಿ, ಭೈರಪ್ಪ, ಇನ್ನೂ 16 ಶ್ರೇಷ್ಠ ಸಾಹಿತಿಗಳಿಂದಾಗಿ ಕನ್ನಡ ಭಾಷೆ ಪರಿಪೂರ್ಣ ಭಾಷೆಯಾಗಿ 2008 ಅಕ್ಟೋಬರ್ 31ರಂದು ಶಾಸ್ತ್ರೀಯ ಭಾಷೆ ಕಿರೀಟ ತೊಟ್ಟಿದೆ. ಕನ್ನಡಕ್ಕೆ ಅತಿ ಹೆಚ್ಚು 8 ಜ್ಞಾನಪೀಠ ಪ್ರಶಸ್ತಿಗಳು ಲಭ್ಯವಾಗಿವೆ. ಆಧುನಿಕ ಜಗತ್ತಿನಲ್ಲಿ ಆರ್ಥಿಕ ಸ್ವಾವಲಂಬನೆ ಅತ್ಯವಶ್ಯಕ. ಅದನ್ನು ಉದ್ಯೋಗ, ವ್ಯವಹಾರ, ಕೃಷಿ ಉತ್ಪಾದನೆಗಳ ಮೂಲಕ ಕೈಗೊಳ್ಳಬೇಕು. ಅದಕ್ಕಾಗಿ ಮಾಹಿತಿ, ಬಂಡವಾಳ, ಸಂಪರ್ಕ ಸಾಧನಗಳು, ಹೀಗೆ 16 ರೀತಿಯ ಬೆಳವಣಿಗೆಗಳು ಆಗಬೇಕು. ಕನ್ನಡ ನಾಡಿನಲ್ಲಿ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಎನ್ನುವರು ಮೈಸೂರು ದಿವಾನರಾಗಿದ್ದಾಗ ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಕಾಗದ ಕಾರ್ಖಾನೆ ಸ್ಥಾಪಿತ ಮಾಡಿದರಲ್ಲದೆ ಶಿವನ ಸಮುದ್ರದ ಜಲವಿದ್ಯುತ್ ಕೇಂದ್ರ, ಕೃಷ್ಣರಾಜೇಂದ್ರ ಅಣೆಕಟ್ಟು ಕಟ್ಟುವ ಮೂಲಕ ಹೊಸ ಶಕೆಗೆ ನಾಂದಿ ಹಾಡಿದರು. ನಂತರ ಸ್ವತಂತ್ರ ಭಾರತದಲ್ಲಿ ನಮ್ಮ ನಾಡು ಔದ್ಯೋಗಿಕ, ಶೈಕ್ಷಣಿಕ ಮತ್ತು ಅಂತರ್ಜಾಲ ವ್ಯವಸ್ಥೆಯನ್ನು ಬಲಪಡಿಸಿಕೊಂಡು IT/BT ಕ್ಷೇತ್ರದಲ್ಲಿ ಮುನ್ನಡೆಯಿತು. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಪುಸ್ತಕ ಪರಿಚಯ: ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಸಂಗ್ರಹ ಭಾಗ ಒಂದು. ಈ ಪುಸ್ತಕವನ್ನು HSK ಅವರು ಬರೆದಿದ್ದು. HSK ಅವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದರು. ಅವರು ಕನ್ನಡ ಭಾಷೆ, ಬ್ಯಾಂಕಿಂಗ್ ಹಾಗೂ ಆರ್ಥಿಕ ಚಿಂತನೆಗಳ ಲೇಖನಗಳನ್ನು ಬರೆದ ಅಪರೂಪದ ಸಾಹಿತಿಗಳು. ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಮೊದಲ ಭಾಗದಲ್ಲಿ ಒಟ್ಟು 8 ಲೇಖನಗಳಿದ್ದು ಕನ್ನಡ ನಾಡಿನ ಮತ್ತು ಕನ್ನಡ ಭಾಷೆಯ ಕುರಿತಾದ ಪ್ರಬುದ್ಧ ಲೇಖನಗಳಿವೆ. ಕನ್ನಡ ನಾಡಿನ ಹಿರಿಮೆ ಗರಿಮೆ ಎಂಬ ಪ್ರಥಮ ಲೇಖನ ನಮ್ಮ ನಾಡಿನ 2300 ವರ್ಷಗಳ ಇತಿಹಾಸವನ್ನು ತಿಳಿಸಿಕೊಡುತ್ತಾ ಆ ಸಮಯದಲ್ಲಿಯೇ ಕನ್ನಡ ನಾಡು ಸುಸಂಸ್ಕೃತರ ಬೀಡಾಗಿತ್ತು ಎಂದು ತಿಳಿಸುತ್ತಾರೆ. ಅಂದಿನಿಂದ ಕನ್ನಡ ನಾಡನ್ನು ಆಳಿದ ರಾಜವಂಶಜರು ಉತ್ತಮ ಪ್ರಜಾಪರ ಆಳ್ವಿಕೆ ಮಾಡಿದ್ದಾರೆ. ಇಂದಿನ ದಿನಗಳಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಗೆ ಅವಶ್ಯವಿರುವ ಎಲ್ಲ ಅರ್ಹತೆಗಳಿದೆ ಎಂದು ತಿಳಿಸುತ್ತಾರೆ. ಅದು ಅವರು ಹೇಳಿದ್ದು 2006ನೇ ಇಸ್ವಿಯಲ್ಲಿ. ಅವರ ನುಡಿ ನಿಜವಾಗಿ
2008 ಅಕ್ಟೋಬರ್ 31ರಂದು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಮನ್ನಣೆ ದೊರೆತಿದೆ. ಕನ್ನಡ ನಾಡು ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋದುದು 16 ಜನರ ಹೋರಾಟದ ಫಲವಾಗಿ ಕನ್ನಡ ಚಲುವು ಕನ್ನಡ ನಾಡಿನ ಉದಯ ಆರ್ಥಿಕ ವಿಕಾಸಗಳ ಕುರಿತು ಮುಂದಿನ ಎರಡು ಲೇಖನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅನಂತರದ ಲೇಖನಗಳಲ್ಲಿ ಭಾಷಾ ಸಮಸ್ಯೆಯ ಬಗ್ಗೆ ವಿಸ್ತೃತ ಮಾಹಿತಿ ಮತ್ತು ಪರಿಹಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ಇತಿಹಾಸ ಎಷ್ಟೇ ಭವ್ಯವಾಗಿದ್ದರೂ ಆಧುನಿಕ ಜಗತ್ತಿನಲ್ಲಿ ಆರ್ಥಿಕ ಸಫಲತೆ ಮತ್ತು ಸಫಲತೆ ಸಾಧಿಸದಿದ್ದರೆ ನಮ್ಮ ಬದುಕು ದುಸ್ತರವಾಗುತ್ತದೆ. ಭಾಷೆಯ ವಿಷಯದಲ್ಲಿ ಪ್ರಾದೇಶಿಕ ಭಾಷೆಯ ಮಹತ್ವ ಮತ್ತು ಜಗತ್ತಿನೊಡನೆ ಸಂಪರ್ಕಕ್ಕಾಗಿ ಇಂಗ್ಲಿಷ್ ಜ್ಞಾನದ ಅವಶ್ಯಕತೆ ಇದೆ ಎಂದು ಅವರು ಒತ್ತು ಕೊಡುತ್ತಾರೆ. ವಂದನೆಗಳು, ನಮಸ್ಕಾರ. HSK ಅವರ ವೈಚಾರಿಕ ಲೇಖನ ಸಂಗ್ರಹ ತುಳಸಿ ಬಿಲ್ವದಿಂದ ಕನ್ನಡದ ಹಿರಿಮೆ ಗರಿಮೆ ವಿಷಯದ ಬಗ್ಗೆ ಒಂದೆರಡು ಮಾತುಗಳು. HSK ಅವರು ಈ ಲೇಖನ ಬರೆಯುವ ಸಮಯಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆತಿರಲಿಲ್ಲ, ತಮಿಳಿಗೆ ಆ ಸ್ಥಾನ ದೊರೆತಿತ್ತು. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯಾಗಲು ಅವಶ್ಯವಿದ್ದ ಎಲ್ಲ ಮಾನದಂಡಗಳು ಇದ್ದರೂ ಆ ಸ್ಥಾನ ದಕ್ಕಿರಲಿಲ್ಲ. ಶಾಸ್ತ್ರೀಯ ಭಾಷೆಯಾಗಲು 1000 ವರ್ಷಗಳಷ್ಟು ಹಳೆಯ ಭಾಷೆಯಾಗಿರಬೇಕು, ಸ್ವತಂತ್ರವಾಗಿರಬೇಕು ಮತ್ತು ಸಾಕಷ್ಟು ಇತಿಹಾಸವನ್ನು ಹೊಂದಿರಬೇಕು. ಕನ್ನಡವು 2300 ವರ್ಷಗಳಷ್ಟು ಹಳೆಯದು, ಸ್ವತಂತ್ರ ಭಾಷೆಯಾಗಿ ಸಂಪದ್ಭರಿತವಾಗಿದೆ. ಪ್ರಾಚೀನ ಒಡ್ಡಾರಾಧನೆ ಕಥಾಸರಿತ ಸಾಗರ ಸೇರಿದಂತೆ ಸಾಕಷ್ಟು ಕಾವ್ಯಗಳ ಇತಿಹಾಸವೂ ಇದೆ. 100 ವರ್ಷಗಳಿಂದ ಸಾಕಷ್ಟು ಸಂಶೋಧನೆಗಳಾಗಿವೆ. ಆರ್ ನರಸಿಂಹಾಚಾರ್ ಎಂಬ ವಿದ್ವಾಂಸರು ಸಂಶೋಧನೆ ಮಾಡಿ ರಚಿಸಿದ ಕರ್ನಾಟಕ ಕವಿಚರಿತೆ ಎಂಬ ಕೃತಿಯಲ್ಲಿ ಸಾಕಷ್ಟು ಕವಿಗಳ ಪ್ರಸ್ತಾಪವಿದೆ. ಮಹಂಜೋದಾರೋ ಹರಪ್ಪ ಕಾಲದಲ್ಲಿಯೇ ಕನ್ನಡಿಗರನ್ನು ಕಣ್ಣೀರ್ ಅಂದರೆ ಉನ್ನತ ದೃಷ್ಟಿಯವರು ಎಂದು ಕರೆಯಲಾಗುತ್ತಿತ್ತು. 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಶಿಲಾ ಎಂಬ ಕನ್ನಡದ ಸ್ಥಳ ಪರಿಚಯವಿದ್ದು ಇದು ಚಿತ್ರದುರ್ಗದ ಬಳಿ ಇತ್ತು ಎಂದು ಹೇಳಲಾಗುತ್ತದೆ. ಅಂಡಯ್ಯ ಕವಿ ಕ್ರಿಸ್ತಶಕ 1225 ಕಾಲದಲ್ಲಿ ಕನ್ನಡ ಮೆನಿಪ್ಪ ನಾಡು ಚಲುವಾಯಿತು ಎಂದು ಚಲುವು ಕನ್ನಡ ನಾಡಿನ ಪ್ರಸ್ತಾಪ ಅಂದೇ ಮಾಡಿದ್ದಾರೆ. 9ನೇ ಶತಮಾನದ ನೃಪತುಂಗ ಚಕ್ರವರ್ತಿಯ ಆಸ್ಥಾನದ ಶ್ರೀ ವಿಜಯ್ ಎಂಬ ಕವಿ ತನ್ನ ಕವಿರಾಜ ಮಾರ್ಗ ಕಾವ್ಯದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ಎಂದು ಹೇಳುತ್ತಾರೆ. ಕನ್ನಡಿಗರು ಪದವರಿತು ನುಡಿಯುವರು, ನುಡಿದುದನ್ನು ಆಲೋಚಿಸಬಲ್ಲರು ಎಂದು ಬರೆಯುತ್ತಾನೆ. 10ನೇ ಶತಮಾನದ ಪಂಪ ಕನ್ನಡ ನಾಡಿನ ಸಿರಿ ಸಂಪತ್ತು ಬಣ್ಣಿಸಿ ಇಲ್ಲಿ ಮಾನವರಾಗಿ ಹುಟ್ಟುವುದೇ ಪುಣ್ಯ, ಅದು ತಪ್ಪಿದರೆ ಕೊನೆಗೆ ಕೋಗಿಲೆ ಇಲ್ಲವೇ ಮರಿದುಂಬಿಯಾಗಿ ಹುಟ್ಟುವೆ ಅನ್ನುತ್ತಾನೆ. 9ನೇ ಶತಮಾನದ ಒಡ್ಡಾರಾಧನೆ ರಮ್ಯವಾದ ಪ್ರಥಮ ಕನ್ನಡ ಗದ್ಯ ಕವಥಾ ಸಂಕಲನವಾಗಿದೆ. 12ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿಯೇ ಆಯಿತು. ಸಾಹಿತ್ಯ ರಾಜರಾಶಯದಿಂದ ಜನಸಾಮಾನ್ಯರ ಸ್ವತ್ತಾಯಿತು. ಹಲವಾರು ಶರಣರು ಸರಳ ಕನ್ನಡದಲ್ಲಿ ವಿಪುಲವಾಗಿ ವಚನಗಳನ್ನು ಬರೆದರು ಹಾಗೂ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಮಂಡಿಸಿದರು. ಕಾವ್ಯದ ವಿವಿಧ ಪ್ರಕಾರಗಳಲ್ಲಿ ರಗಳೆ ತ್ರಿಪದಿ ಚೌಪದಿ ಷಟ್ಪದಿಗಳಲ್ಲಿ ಕಾವ್ಯಗಳನ್ನು ಕನ್ನಡದಲ್ಲಿ ರಚಿಸಲಾಗಿದೆ. ಈ ದಿಶೆಯಲ್ಲಿ ಕನ್ನಡ ಕವಿಗಳ ಪರಂಪರೆಯೇ ಇದೆ. ರನ್ನ ಜನ್ನ ರಾಘವಾಂಕ ಲಕ್ಷ್ಮೀಶ ಕುಮಾರವ್ಯಾಸ ಸರ್ವಜ್ಞ ಇವರನ್ನೆಲ್ಲ ಇಲ್ಲಿ ಹೆಸರಿಸಬಹುದು. ಕನ್ನಡದಲ್ಲಿ ಕಾವ್ಯಮೀಮಾಂಸೆ ವ್ಯಾಕರಣ ಶಾಸ್ತ್ರ ಗ್ರಂಥಗಳಿವೆ. ಕಾವ್ಯ ಕಥೆ ಕಾದಂಬರಿ ವಿಮರ್ಶೆಗಳಾಗಿವೆ. 20ನೇ ಶತಮಾನದ ನವೋದಯ ಕಾಲ BM ಶ್ರೀಯವರಿಂದ ಪ್ರಾರಂಭವಾಗಿ ಈ ಪರಂಪರೆಯಲ್ಲಿ ಕುವೆಂಪು ಬೇಂದ್ರೆ ಮಾಸ್ತಿ ಪುತಿನ ಕಾರಂತರು ಗೋಕಾಕರು ರಾಜರತ್ನಂ ಭೈರಪ್ಪ ಚಂದ್ರಶೇಖರ ಕಂಬಾರ ಮೊದಲಾದವರನ್ನೆಲ್ಲ ಇಲ್ಲಿ ಹೆಸರಿಸಬಹುದು. ಕನ್ನಡದ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ಚೆನ್ನಾಗಿದ್ದ ಕಾರಣ 2005ರಿಂದ ಶಾಸ್ತ್ರೀಯ ಸ್ಥಾನಕ್ಕಾಗಿ ಬೇಡಿಕೆ ಇತ್ತು. ಕೊನೆಗೆ 31 ಅಕ್ಟೋಬರ್ 2008ರಲ್ಲಿ ಅದು ದೊರೆತಿದೆ ಎನ್ನುವುದೇ ಸಂತೋಷದ ಸಂಗತಿಯಾಗಿದೆ. ನಮಸ್ಕಾರಗಳು. ನಾನೀಗ HSK ಅವರ ತುಳಸಿ ಬಿಲ್ವ ಪ್ರಬಂಧ ಸಂಕಲನದ ಕರ್ನಾಟಕದ ಏಕೀಕರಣ ಕಥೆ ಪ್ರಬಂಧದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಕನ್ನಡ ನಾಡು 1ನೇ ನವೆಂಬರ್ 1956ರಂದು ಆಯಿತು, ಆದರೆ ಅದರ ಹಿಂದೆ ತುಂಬ ವರ್ಷಗಳ ಹೋರಾಟವಿತ್ತು. 1856ರಲ್ಲಿ ಕನ್ನಡಿಗರಾದ ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡ ನುಡಿಯುವವರೆಲ್ಲ ಒಂದೇ ರಾಜ್ಯದ ಆಡಳಿತಕ್ಕೆ ಒಳಪಡಬೇಕು ಎಂದು ಕನ್ನಡ ನಾಡಿನ ಏಕೀಕರಣದ ಬಗ್ಗೆ ಪ್ರಸ್ತಾಪ ಮಾಡಿದರು. ಆಗ ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ಬಗ್ಗೆ ಕೊಂಚ ಜನಜಾಗೃತಿ ಆಯಿತು.
ಆದರೆ ನಮ್ಮನ್ನು ಆಳುವ ಬ್ರಿಟಿಷರಿ ಇಂಥ ವಿಷಯಗಳು ಆದ್ಯತೆಯಾಗಿರಲಿಲ್ಲ. 1890 ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯಾಗಿ ಏಕೀಕರಣಕ್ಕೆ ಆಗ ಬಲ ಬಂತು. ಆ ವೇದಿಕೆಯಲ್ಲಿ ಸಾಹಿತಿಗಳು, ವಾಗ್ಮಿಗಳು, ಕಲಾವಿದರು, ಸಮಾಜ ಸೇವಕರು, ಶ್ರೀಮಂತರು ಎಲ್ಲರೂ ಇದ್ದರು. 1903 ಆಲೂರು ವೆಂಕಟರಾಯರು ಮತ್ತು ಬೆನಗಲ್ ರಾಮರಾಯರು ಏಕೀಕರಣದ ಅಗತ್ಯತೆ, ಸ್ವರೂಪ, ಸಾರ್ವಜನಿಕ ಕರ್ತವ್ಯಗಳ ಬಗ್ಗೆ ಅಲ್ಲಲ್ಲಿ ಭಾಷಣಗಳನ್ನು ಮಾಡಿ ಪತ್ರಿಕೆಗಳಲ್ಲಿ ಬರೆದು ಏಕೀಕರಣದ ವಿಷಯವನ್ನು ಜೀವಂತವಾಗಿರಿಸಿದರು. 1915 ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ರಕ್ಷಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಾಗ ಕನ್ನಡ ನಾಡಿನ ಏಕೀಕರಣವು ಕೂಡ ಬೆಂಗಳೂರಿನಿಂದ ಸಾಗಿತು. 1920 ಮೈಸೂರಿನ ದಿವಾನರಾಗಿದ್ದ ಪಿ ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಸಮ್ಮೇಳನ ನಡೆಯಿತು. ಅಲ್ಲಿ ಕರ್ನಾಟಕ ಪ್ರಾಂತದ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈ ಮಧ್ಯೆ ಸರ್ಕಾರ ರಾಜಕೀಯ ವಿಕೇಂದ್ರೀಕರಣಕ್ಕಾಗಿ ನೇಮಿಸಿದ ರಾಯ ಕಮಿಷನ್ ಎದುರು ಬಾಲಗಂಗಾಧರ ತಿಲಕರು ಭಾಷಾವಾರು ಪ್ರಾಂತಗಳ ವಿಂಗಡಣೆಯ ಬಗ್ಗೆ ಬೆಳಕನ್ನು ಚೆಲ್ಲಿದರು ಮತ್ತು ಅವಶ್ಯಕತೆಯನ್ನು ಮಂಡಿಸಿದರು. ಮುದುಬೀಡು ಕೃಷ್ಣರಾಯರು 1917 ಸರ್ಕಾರದ ಪ್ರತಿನಿಧಿಯಾಗಿದ್ದ ಮಾಂಟೆಗು ಎಂಬರ ಎದುರು ಕರ್ನಾಟಕದ ಏಕೀಕರಣ ಪ್ರಸ್ತಾಪ ಮಾಡಿದರು. ಆ ಸಮಯದಲ್ಲಿ ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ವರ್ಚಸ್ವಿಯಾಗಿ ಭಾರತದ ಜನಮನದ ಸಮಸ್ಯೆಗಳನ್ನು ಬ್ರಿಟಿಷರೆದುರು ಇಡುತ್ತಲಿತ್ತು. ಆದ್ದರಿಂದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಕರ್ನಾಟಕದ ಪ್ರತಿನಿಧಿಗಳು ಕನ್ನಡ ನಾಡಿನ ಏಕೀಕರಣ ವಿಷಯವನ್ನು ಎತ್ತುತ್ತಲಿದ್ದರು. 1924 ಬೆಳಗಾವಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದಾಗ ಈ ಪ್ರಸ್ತಾಪ ಬಂತು. ಮಹಾತ್ಮ ಗಾಂಧೀಜಿಯವರು ಭಾಷಾವಾರು ಪ್ರಾಂತ ರಚನೆ ನ್ಯಾಯವಾದ ಬೇಡಿಕೆ ಎಂದು ಅಭಿಪ್ರಾಯಪಟ್ಟರು. ಆಗ ಕನ್ನಡ ನಾಡಿನ ಏಕೀಕರಣ ರಾಷ್ಟ್ರೀಯ ರೂಪ ಧರಿಸಿತು. 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಆಂಧ್ರಪ್ರದೇಶದಲ್ಲಿ ಮೊದಲು ತೆಲುಗು ಮಾತನಾಡುವವರನ್ನು ಒಂದೇ ರಾಜ್ಯಕ್ಕೆ ಸೇರಿಸಬೇಕು ಎಂಬ ಅಭಿಯಾನ ಪ್ರಾರಂಭವಾಯಿತು. 1948 ಪಟ್ಟಿ ಶ್ರೀರಾಮುಲು ಎಂಬುವರು ಇದೇ ಉದ್ದೇಶಕ್ಕಾಗಿ ಜೀವ ತೆತ್ತಾಗ ಸರ್ಕಾರಕ್ಕೆ ಬಿಸಿತಾಗಿ ಮೊದಲು ಆಂಧ್ರದ ವಿಕೇಂದ್ರೀಕರಣವಾಯಿತು. 1951 ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆಯಲ್ಲಿ ಭಾಷಾವಾದರು ರಾಜ್ಯಗಳ ಬಗ್ಗೆ ಪ್ರಸ್ತಾಪನೆ ಇದ್ದರೂ ಬಹುಮತದಿಂದ ಕಾಂಗ್ರೆಸ್ ಆರಿಸಿ ಬಂದರೂ ಕರ್ನಾಟಕದತ್ತ ಈ ವಿಷಯದ ಬಗ್ಗೆ ಕಣ್ಣೆತ್ತಿಯೂ ನೋಡಲಿಲ್ಲ. 1954 ಏಕೀಕರಣವಾಗಬೇಕು, ಇಲ್ಲದಿದ್ದರೆ ಕಾಂಗ್ರೆಸ್ ಶಾಸಕರೆಲ್ಲರೂ ರಾಜೀನಾಮೆ ಕೊಡಬೇಕೆಂದು ಒತ್ತಾಯ ಬಂದಾಗ ಎಸ್ ಫಜಲ್ ಮತ್ತು ಫಣಿಕರ್ ಇತರರ ಒಂದು ಸಮಿತಿಯನ್ನು ರಚಿಸಿದರು. ಇವರು ಸಾಕಷ್ಟು ಪ್ರಯಾಣ, ಅಧ್ಯಯನ, ಸಂದರ್ಶನಗಳನ್ನು ನಡೆಸಿ ಭಾಷಾವಾರು ಪ್ರಾಂತಗಳ ರಚನೆಗೆ ಹಸಿರು ನಿಶಾನೆ ತೋರಿಸಿದರು. 1956 ಕರ್ನಾಟಕ ಕನ್ನಡ ರಾಜ್ಯವೇನೋ ಆಯಿತು. ಆದರೆ ಫಣಿಕರ್ ಅವರು ಇದ್ದ ಕಾರಣವೋ ಏನೋ ಕಾಸರಗೋಡು ಕನ್ನಡ ಪ್ರದೇಶ ಕೇರಳದ ಪಾಲಾಯಿತು. ವಂದನೆಗಳು. ಇತ್ತೀಚೆಗೆಯವರ ವೈಚಾರಿಕ ಲೇಖನ ಸಂಗ್ರಹ ತುಳಸಿ ಬಿಲ್ವದಿಂದ ಆಯ್ದ ಲೇಖನ ಕರ್ನಾಟಕದ ಸಾಮಾಜಿಕ ಆರ್ಥಿಕ ವಿಕಾಸ, ಇದರ ಬಗ್ಗೆ ಒಂದೆರಡು ವಿಚಾರಗಳು. ಕರ್ನಾಟಕದ ಸುಮಾರು 2300 ವರ್ಷಗಳ ಇತಿಹಾಸದಲ್ಲಿ ಶಾಸನಗಳಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿಗಳ ಬಗ್ಗೆ ನಮಗೆ ಏನೂ ಗೊತ್ತಾಗುವುದಿಲ್ಲ. 3ನೇ ಶತಮಾನದ ವಡ್ಡಾರಾಧನೆಯಲ್ಲಿ ಜನರು ಧರ್ಮಭೀರುಗಳಾಗಿದ್ದರು, ನ್ಯಾಯವಂತರಾಗಿದ್ದರು ಎಂಬುದನ್ನು ಕಾಣುತ್ತೇವೆ. 9ನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಕನ್ನಡಿಗರು ಅರಿತು ನುಡಿಯುವವರು, ನುಡಿದ ಹಾಗೆ ಯೋಚಿಸಬಲ್ಲವರು ಆಗಿದ್ದರು ಎನ್ನುತ್ತಾನೆ. 10ನೇ ಶತಮಾನದ ಪಂಪ ಕನ್ನಡ ನಾಡಿನ ನೆಲ, ಜಲ, ಸಸ್ಯರಾಶಿ, ನಿಸರ್ಗ ಎಲ್ಲವನ್ನೂ ಹೊಗಳಿ ಇದು ಸಿರಿಯ ಬೀಡು, ಇಲ್ಲಿ ಮಾನವರಾಗಿ ಜನ್ಮ ತಾಳುವುದು ಪುಣ್ಯ ಅನ್ನುತ್ತಾನೆ. ಇದರಿಂದ ಆ ಕಾಲದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಇದ್ದರು ಎಂದು ಗ್ರಹಿಸಬಹುದಾಗಿದೆ. ಮೊದಲು ಮನುಷ್ಯ ಆಹಾರ ಸಂಗ್ರಹ ಮಾಡುತ್ತಲಿದ್ದ, ನಂತರ ಆಹಾರ ಉತ್ಪಾದನೆಯನ್ನು ಪ್ರಾರಂಭಿಸಿದ. 2ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಜನಜೀವನದಲ್ಲಿ ಅಂತಹ ಬದಲಾವಣೆಗಳು ಗೋಚರವಾಗುವುದಿಲ್ಲ. ಪಾಶ್ಚಾತ್ಯ ವಿದ್ವಾಂಸ್ ಅಲ್ಜಿನ್ ಟ್ರಾಪ್ಸ್ ಎಂಬುವರು ಇದೇ ಸ್ಥಿತಿ ಜಗತ್ತಿನ ಬೇರೆ ಕಡೆಯೂ ಇತ್ತು ಎಂದು ತಮ್ಮ ಫ್ಯೂಚರ್ ಶಾಕ್ ಎಂಬ ಕೃತಿಯಲ್ಲಿ ಬರೆದಿದ್ದಾರೆ. ಕೃಷಿ ಆಗ ಮಹತ್ವದ ಕಸುಬು ಆಗಿತ್ತು. ಸಮಾಜದ ಕಟ್ಟುಪಾಡುಗಳು ಬಿಗಿಯಾಗಿದ್ದವು. ದುಡಿಯ ವರ್ಗಗಳು ಆ ಕಾಲದಲ್ಲಿ ಹೆಚ್ಚಾದವು. ವ್ಯಾಪಾರಿಗಳು, ಹೂವಾಡಿಗರು, ನೇಕಾರರು, ಕುಂಬಾರ, ಕಂಬಾರ, ಬಡಗಿ ಹೀಗೆ ಕುಲಕಸುಬುಗಳು ಬಂದವು.
ಜಾತಿ ಪದ್ಧತಿ ಇತ್ತು. ಅಂತರ್ಜಾತಿ ವಿವಾಹಗಳಿಗೆ ಒಪ್ಪಿಗೆ ಇರಲಿಲ್ಲ. ಕ್ಷತ್ರಿಯರೇ ರಾಜರಾಗಬೇಕು ಎಂಬ ನಿಯಮವಿರಲಿಲ್ಲ. ಸ್ತ್ರೀಯರಲ್ಲಿ ಗೌರವವಿತ್ತು. ಸ್ತ್ರೀಯರು ಶಿಕ್ಷಣ ಪಡೆಯುತ್ತಿದ್ದರು. ಕೊಳಲು, ಸಮುದ್ರ ಘೋಷ, ತ್ರಿವಳಿ, ಮೃದಂಗ ಇತ್ಯಾದಿ ವಾದ್ಯಗಳಿದ್ದವು. ಸ್ತ್ರೀಯರು ನೃತ್ಯ ಮತ್ತು ಸಂಗೀತ ಕಲಿಯುತ್ತಿದ್ದರು. ಸ್ತ್ರೀಯರು ರಾಜ್ಯ ಆಳಿದ ಪ್ರಸಂಗಗಳು ಇವೆ. ಯುವಕರು ಸ್ತ್ರೀಯರ ರಕ್ಷಣೆ ಮಾಡುತ್ತಿದ್ದರು. ಸೇವಕರು ಸ್ವಾಮಿನಿಷ್ಠರಾಗಿದ್ದರು. ಧರ್ಮಪ್ರಜ್ಞೆ ವ್ಯಾಪಕವಾಗಿತ್ತು. ದೊಂಬರಾಟ, ಜಾದು, ಪ್ರಯಾಣಕ್ಕೆ ಚಕ್ಕಡಿ, ಎತ್ತಿನ ಗಾಡಿ ಉಪಯೋಗಿಸುತ್ತಲಿದ್ದರು. ಆರ್ಥಿಕ ಸ್ಥಿತಿಗೆ ಕೃಷಿ ಪ್ರಧಾನ ವ್ಯವಸಾಯವಾಗಿತ್ತು. ಭೂಮಿಯನ್ನು ವರ್ಗೀಕರಿಸಿ ಕಂದಾಯ ಪಡೆಯುತ್ತಿದ್ದರು. ಬಂಗಾರದ ದಾಟಿಗಳ ಚಲಾವಣೆ ಇತ್ತು. ಕೆಲಸದವರಿಗೆ ಕಾಳುಗಳ ರೂಪದಲ್ಲಿ ಕೂಲಿ ನೀಡಲಾಗುತ್ತಿತ್ತು. ಚಾಲುಕ್ಯರ ಕಾಲದಲ್ಲಿ ಭಾರತಕ್ಕೆ ಬಂದ ಚೀನಿ ಪ್ರವಾಸಿ ಯುವಾನ್ ಸ್ಯಾಂಗ್ ಪ್ರಜೆಗಳು ಮಹಾಜನರು ಒಟ್ಟಾಗಿ ಸಮಸ್ಯೆ ಬಗೆಹರಿಸುತ್ತಿದ್ದರು. ಸಂಗೀತಗಾರರು ದೇವಾಲಯಗಳಿಗೆ ಸೇರಿದ್ದರು. ಶಿಲ್ಪಿಗಳನ್ನು ಸರ್ವಸಿದ್ಧ ಆಚಾರ್ಯರು ಎಂಬ ಗುಂಪಿಗೆ ಸೇರಿಸಿದ್ದರು. ಪಟ್ಟಣಗಳಿಗೆ ನಿವೇಶಿಗಳನ್ನು ಎತ್ತರದಿಂದ ಚೆನ್ನಾಗಿರುವಲ್ಲಿ ಆರಿಸುತ್ತಿದ್ದರು. ವೀರಪುರುಷರಿಗಾಗಿ ವೀರಗಲ್ಲುಗಳ ಸ್ಮಾರಕಗಳನ್ನು ನಿರ್ಮಿಸುತ್ತಿದ್ದರು ಎಂದು ಹೇಳುತ್ತಾರೆ. ಕರ್ನಾಟಕದ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು ಎಂಬುದು ಐಹೊಳೆ ಶಾಸನದಿಂದ ತಿಳಿದು ಬರುತ್ತದೆ. ವಿದೇಶಿ ವ್ಯಾಪಾರವೂ ಆಗುತ್ತಿತ್ತು. ಕೊಲ್ಲಿ ರಾಜ್ಯಗಳಿಗೆ ಬಟ್ಟೆ, ಚಾಪೆ, ಶ್ರೀಗಂಧ, ಎಳ್ಳೆಣ್ಣೆ, ಅಡಕೆ, ತೆಂಗು ರಫ್ತಾಗುತ್ತಿತ್ತು. ಕೊಲ್ಲಿ ರಾಜ್ಯಗಳಿಂದ ಖರ್ಜೂರ, ಚಿನ್ನ, ಬೆಳ್ಳಿ, ದ್ರಾಕ್ಷಿ ರಸ, ತಾಮ್ರ, ತವರ ಆಮದು ಆಗುತ್ತಿದ್ದವು. ಭೂಕಂದಾಯ ಸರ್ಕಾರದ ಆದಾಯದ ಮೂಲವಾಗಿತ್ತು. ಭೂ ಖರೀದಿಗೆ ಗ್ರಾಮ ಮುಖ್ಯಸ್ಥರ ಒಪ್ಪಿಗೆ ಬೇಕಿತ್ತು. ಚಾಲುಕ್ಯರ ನಂತರ 100 ವರ್ಷಗಳು ಹೊಯ್ಸಳರು ಆಳಿದರು. ಅನಂತರ ಶರಣ ಸಂಸ್ಕೃತಿಯಲ್ಲಿ ವೀರಶೈವ ಸಮಾಜ ಬಂದು ಸಮಾಜ ಸುಧಾರಣೆಯತ್ತ ಸಾಗಿತು. ಕೆರೆಕಟ್ಟೆಗಳ ನಿರ್ಮಾಣ, ಲೋಹಗಾರಿಕೆ, ನೇಯ್ಗೆ ಉದ್ಯೋಗಗಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವು. ವಿಜಯ ಸಾಮ್ರಾಜ್ಯದ ವೇಳೆಗೆ 16 ನಗರಗಳು ಸಮೃದ್ಧವಾಗಿದ್ದವು. ಸ್ತ್ರೀಯರು ನೃತ್ಯ ಸಂಗೀತ ಬಲ್ಲವರಾಗಿದ್ದರು, ಗೃಹಿಣಿಯರಾಗಿದ್ದರು. ನೀರಾವರಿ ಯೋಜನೆಗಳು ಪ್ರಾರಂಭವಾಗಿದ್ದವು. ಕಲ್ಲಿಕೋಟೆಯ ಬಂದರದ ಮೂಲಕ ಆಮದು ರಫ್ತು ವ್ಯವಹಾರ ನಡೆಯುತ್ತಿತ್ತು. ಮತ್ತು ಕೃಷಿಯೊಂದಿಗೆ ವ್ಯಾಪಾರವೂ ಒಳ್ಳೆಯ ಆರ್ಥಿಕ ಸ್ಥಿತಿಗೆ ಕಾರಣಗಳಾಗಿದ್ದವು. ಮೈಸೂರು ಅರಸರ ಕಾಲದಲ್ಲಿ ಜನಪರ ಆಡಳಿತ ನೀಡಿ ಕೈಗಾರಿಕೆಗಳಿಗೆ ನಾಂದಿ ಹಾಕಲಾಯಿತು. 1900 ನಂತರ ಹೊಸ ಶಕೆ ಪ್ರಾರಂಭವಾಗಿ ನವಯುಗ ಆರಂಭವಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂದು ಹೇಳಬಹುದು. ನಮಸ್ಕಾರಗಳು. HSK ಅವರ ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಸಂಕಲನದಿಂದ ಆಯ್ದ ಬ್ಯಾಂಕ್ ಮತ್ತು ಭಾಷೆ ವಿಷಯವಾಗಿ ಒಂದೆರಡು ಮಾತುಗಳು. ಯಾವುದೇ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾರ್ವಜನಿಕ ಸಂಸ್ಥೆಗಳು ಆಯಾ ರಾಜ್ಯದ ಜನಸಾಮಾನ್ಯರ ಭಾಷೆಯಲ್ಲಿ ವ್ಯವಹರಿಸುವುದು ಸಾಧುವೂ ಹೌದು, ಸಾಧ್ಯವೂ ಹೌದು. ಸಹಕಾರಿ ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು, ಭೂ ಬ್ಯಾಂಕ್ ಇತ್ಯಾದಿ ಜನಸಾಮಾನ್ಯರೊಡನೆ ವ್ಯವಹರಿಸುತ್ತವೆ. ಸಂವಿಧಾನದ 8ನೇ ಅನುಸೂಚಿಯಂತೆ ಕನ್ನಡವೂ ಸೇರಿದಂತೆ 15 ಪ್ರಾದೇಶಿಕ ಭಾಷೆಗಳನ್ನು ಗುರುತಿಸಲಾಗಿದೆ. ಹಿಂದಿ ಮಾತನಾಡುವವರ ಸಂಖ್ಯೆ ಜಾಸ್ತಿದ್ದರೂ ದಕ್ಷಿಣದಲ್ಲಿ ಹಿಂದಿ ಭಾಷೆ ವಿರಳ. ಇಂಗ್ಲಿಷ್ ಕರಿತವರು ಕಡಿಮೆ ಇದ್ದರೂ ದೇಶದ ಎಲ್ಲೆಡೆ ಇದ್ದಾರೆ. ಜನತೆಯ ಪ್ರತಿನಿಧಿಗಳು ನಡೆಸುವ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ಜನ ಆಡುವ ಭಾಷೆಯಲ್ಲಿ ಎಲ್ಲ ವ್ಯವಹಾರ ನಡೆಸುವುದರಿಂದ ಜನತಂತ್ರ ವ್ಯವಸ್ಥೆ ಅರ್ಥಪೂರ್ಣವೆನಿಸುತ್ತದೆ. ಇಲ್ಲದಿದ್ದರೆ ಆಡಳಿತ ವ್ಯವಸ್ಥೆ ಮತ್ತು ಜನರ ನಡುವೆ ಒಂದು ಅಪಾರದರ್ಶಕ ಗೋಡೆ ನಿರ್ಮಾಣವಾಗುತ್ತದೆ. ಜನರ ಸೇವೆಯಲ್ಲಿರುವ ಎಲ್ಲ ಸಾರ್ವಜನಿಕ ಸಂಸ್ಥೆಗಳಿಗೆ ಇದು ಅನ್ವಯವಾಗುತ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಂಪರ್ಕ ಭಾಷೆಯಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಉಪಯೋಗಿಸಬಹುದು. ಆದರೆ ಜನರೊಡನೆ ಆಯಾ ಪ್ರಾದೇಶಿಕ ಭಾಷೆಯೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಸಾಮಾನ್ಯ ಜನರಿಗೆ ಇಂಗ್ಲಿಷ್, ಹಿಂದಿ ಅರ್ಥವಾಗಲಿಕ್ಕಿಲ್ಲ. ಆದುದರಿಂದ ಆಯಾ ಪ್ರದೇಶದ ಭಾಷೆಯಲ್ಲಿ ವಿವರಿಸುವುದು ಅವಶ್ಯಕವಾಗುತ್ತದೆ. ಅಧಿಕೃತ ಭಾಷಾ ಅಧಿನಿಯಮ ಕಾಲಕಾಲಕ್ಕೆ ತಿದ್ದುಪಡಿಯಾಗಿದೆ. 1976 ತಿದ್ದುಪಡಿ ಅನ್ವಯ ಹಿಂದಿ ರಾಜ್ಯಗಳೊಡನೆ ಕೇಂದ್ರ ಸರ್ಕಾರ ಹಿಂದಿಯಲ್ಲಿ ಮತ್ತು ಇತರ ರಾಜ್ಯಗಳೊಡನೆ ಇಂಗ್ಲಿಷ್ನಲ್ಲಿ ವ್ಯವಹರಿಸಬೇಕು ಎಂಬುದಾಗಿದೆ. 1963 ಅಧಿಕೃತ ಭಾಷಾ ಅಧಿನಿಯಮ ಜಾರಿಗೆ ಬಂದಾಗ ಬ್ಯಾಂಕುಗಳು, ವಿಮಾ ಕಂಪನಿಗಳು ರಾಷ್ಟ್ರೀಕರಣವಾಗಿರಲಿಲ್ಲ ಮತ್ತು ಅವುಗಳು ನಗರ ಪ್ರದೇಶದಲ್ಲಿ ಸ್ಥಿತವಾಗಿದ್ದವು. ಸುಶಿಕ್ಷಿತರೇ ಹೆಚ್ಚಾಗಿ ವ್ಯವಹರಿಸುತ್ತಲಿದ್ದರಿಂದ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ವ್ಯವಹಾರಗಳು ನಡೆಯುತ್ತಿದ್ದವು. ಕೇಂದ್ರ ಸರ್ಕಾರದ ಮತ್ತು ಬ್ಯಾಂಕ್ಗಳ ವ್ಯವಹಾರಗಳು ಇಂಗ್ಲಿಷ್ ಹಿಂದಿಯಲ್ಲಿದ್ದರೆ ಪ್ರಾದೇಶಿಕ ಭಾಷೆ ತಿಳಿದವರಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರಲಾಗಿದೆ. ಮೊದಲು ಪ್ರಾದೇಶಿಕ ಭಾಷೆ,
ನಂತರ ಹಿಂದಿ, ಕೊನೆಯಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಂಕ್ ನಮೂನೆಗಳು, ಸರ್ಕಾರದ ದಸ್ತಾವೇಜುಗಳು ಇರುತ್ತವೆ. ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಬೇಕಾದರೆ ಅವರು ಸಹಿ ಮಾಡುವ ದಸ್ತಾವೇಜುಗಳನ್ನು ಓದಬಲ್ಲವರಾಗಿ ಒಪ್ಪಿ ಸಹಿ ಮಾಡಬೇಕಾಗುತ್ತದೆ. ಆದುದರಿಂದ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ವ್ಯವಹಾರ ನಿರ್ಧರಿಸುವುದು ಅತ್ಯವಶ್ಯಕವಾಗಿದೆ. ಕಾನೂನು ರೀತಿಯ ಯಾವುದೇ ಒಪ್ಪಂದ ಊರ್ಜಿತವಾಗಬೇಕಾದರೆ ಸಂಬಂಧಪಟ್ಟ ಪಕ್ಷಗಳು ಓದಿ ಒಪ್ಪಿ ಸ್ವಇಚ್ಛೆಯಿಂದ ಸಹಿ ಮಾಡಿದುದಾಗಿ ನಮೂದಿಸಬೇಕಾಗುತ್ತದೆ. ಪ್ರಾದೇಶಿಕ ಭಾಷೆ ಸುಲಭ, ಸರಳ ಹಾಗೂ ಅರ್ಥವಾಗುವುದು. 1969 ಬ್ಯಾಂಕ್ಗಳು ಪ್ರಾಯೋಗಿಕವಾಗಿ ಪ್ರಾದೇಶಿಕ ಭಾಷೆ ಬಳಕೆಗೆ ತಂದವು. 1974 ಬ್ಯಾಂಕ್ಗಳ ಕೇಂದ್ರೀಯ ಕಚೇರಿಗಳಲ್ಲಿ ಹಿಂದಿ ವಿಭಾಗವನ್ನು ತೆಗೆಯಲಾಯಿತು. ಮುಂದೆ ಅದು ಅಧಿಕೃತ ಭಾಷಾ ವಿಭಾಗವಾಗಿ ಪರಿವರ್ತನೆಗೊಂಡಿದೆ. ಪಾರಿಭಾಷಿಕ ಶಬ್ದಗಳ ವಿಷಯದಲ್ಲಿ ಈಗಾಗಲೇ ಬಳಕೆಯಲ್ಲಿರುವ ಉದರಿ, ಚೆಕ್ಕು, ಚಲನು, ಡ್ರಾಫ್ಟು ಹೀಗೆ ಸಾಮಾನ್ಯ ಶಬ್ದಗಳ ಬಳಕೆ ಅಷ್ಟೇನೂ ಕಷ್ಟವಾಗಲಾರದು. ಹೊಸ ಪಾರಿಭಾಷಿಕ ಭಾಷೆಗಳನ್ನು ಹುಡುಕುವಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಪೂರಕವಾಗುವಂತೆ ಲಕ್ಷ್ಯ ವಹಿಸಬೇಕು. ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಮನ್ವಯ ಸಮಿತಿ ಈ ದಿಶೆಯಲ್ಲಿ ಹಲವು ಕಮಟಗಳ ಮೂಲಕ ಪ್ರಶಂಸನೀಯ ಕೆಲಸ ಮಾಡಿದೆ. ನಮಸ್ಕಾರಗಳು. ಹೆಚ್ಎಸ್ಕೆ ಅವರ ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಸಂಕಲನದಿಂದ ಭಾರತದ ಭಾಷಾ ಸಮಸ್ಯೆಯ ಬಗ್ಗೆ ಒಂದೆರಡು ವಿಚಾರಗಳು. ವಿದ್ವಾಂಸರಾದ ಆರ್ ಬಿ ಪಾಜಿ ಎಂಬುವರು ಭಾಷೆ ಸಂಪರ್ಕದ ಸಾಧನ ಮಾತ್ರ ಅಲ್ಲ, ಅದು ಸಹಭಾಗಿತ್ವದ ಸಾಧನ, ಭಾವೈಕ್ಯದ ಸಾಧನ. ಮನುಷ್ಯ ಇತರರೊಡನೆ ಸಹಭಾಗಿಯಾಗಲು ಬಯಸುವುದು ಅವನ ಸಹಜ ಪ್ರವೃತ್ತಿ. ಅವನು ಸಂಘಜೀವಿ, ಬೇರೆಯವರೊಡನೆ ಸ್ಪಂದಿಸುವುದರಲ್ಲಿ ಸಂತೋಷ ಪಡುತ್ತಾನೆ ಅನ್ನುತ್ತಾರೆ. ಭಾಷೆ ವ್ಯಕ್ತಿಯ ಅಭಿವ್ಯಕ್ತಿಗೆ ಹೆಚ್ಚು ಹೆಚ್ಚು ಅವಕಾಶ ಒದಗಿಸಿಕೊಡುತ್ತದೆ. ಚಿತ್ರಕಲೆ, ಸಂಗೀತದಂತೆ ಭಾಷೆಯೂ ಒಂದು ಕಲೆ. ನಮ್ಮ ಭಾವನೆಗಳನ್ನು ವ್ಯಕ್ತಗೊಳಿಸಲು, ಮಾತುಗಳನ್ನು ಸಕ್ರಮಗೊಳಿಸಲು ಮತ್ತು ಸುಂದರಗೊಳಿಸಲು ಭಾಷೆ ಅವಶ್ಯಕ. ಬೇರೆಯವರ ವಿಚಾರ ತಿಳಿಯಲು ಭಾಷೆಯೊಂದು ಸಾಧನ. ಆಡಳಿತ, ನ್ಯಾಯ ವಿತರಣೆ, ವ್ಯವಹಾರ, ಶಿಕ್ಷಣ, ಧರ್ಮ ಮತ್ತು ಸಂಸ್ಕೃತಿ ಎಲ್ಲೆಡೆ ಭಾಷೆಗೆ ಮಹತ್ವವಿದೆ. ಆಡಳಿತ ನಡೆಸುವ ಜನಪ್ರತಿನಿಧಿಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆ ಬಳಸಬೇಕು. ಕಕ್ಷಿದಾರರು ದೂರು ನೀಡಿದ ಭಾಷೆಯಲ್ಲಿಯೇ ನ್ಯಾಯಾಲಯಗಳು ವಾದ ವಿವಾದ ಮತ್ತು ನ್ಯಾಯ ನಿರ್ಣಯ ನೀಡಿದರೆ ಅದು ಪ್ರಜಾಪ್ರಭುತ್ವದ ಯಶಸ್ವಿ ನಡೆಯಾಗಿದೆ. ಭಾರತಕ್ಕೆ ಬ್ರಿಟಿಷರು 18 ಮಧ್ಯಭಾಗದಲ್ಲಿ ಬಂದಾಗ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆ ಮಾತನಾಡುತ್ತಲಿದ್ದರು. ಆ ಭಾಷೆಗಳು ಸಮೃದ್ಧವಾಗಿದ್ದವು. ಆಯಾ ಪ್ರದೇಶದಲ್ಲಿಯ ಭಾರತೀಯರಿಗೆ ಅಲ್ಲಿಯ ಉಸ್ತುವಾರಿಯನ್ನು ವಹಿಸಿ ಭಾಷೆ ವಿಷಯದಲ್ಲಿ ತೊಡಕಾಗದಂತೆ ಬ್ರಿಟಿಷರು ನೋಡಿಕೊಂಡರು. ಲಾರ್ಡ್ ಮೆಕಾಲೆ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಿಸಿ ಮೂಲ ಭಾರತೀಯ ಸಂಸ್ಕೃತಿಯಿಂದ ಬೇರ್ಪಡಿಸಲು ನೋಡಿದ. ಅವರನ್ನು ಇಂಗ್ಲಿಷರ ಅಡಿಯಾಳ ಮಾಡಬೇಕು, ಭಾರತೀಯ ಯುವಕರನ್ನು ಬ್ರಿಟಿಷರ ಕಾರಕೂನರನ್ನಾಗಿ ಮಾಡಬೇಕು ಎಂಬುದು ಅವನ ನಿಶ್ಚಯವಾಗಿತ್ತು. ಇಂಗ್ಲಿಷ್ ಶಿಕ್ಷಣವನ್ನು ಈ ಉದ್ದೇಶದಿಂದ ಶಿಕ್ಷಣ ಮಾಧ್ಯಮವಾಗಿ ಬಳಕೆಗೆ ತಂದರು. ಬ್ರಿಟಿಷರ ಜೀವನ ಶೈಲಿಗೆ ಮಾರುಹೋದ ಜನ ಆಸಕ್ತಿಯಿಂದ ಇಂಗ್ಲಿಷು ಕಲಿಯಲು ಆರಂಭಿಸಿದರು. ಇಂಗ್ಲಿಷ್ ಭಾಷಾ ಶಾಲೆಗಳಿಗೆ ಅನುದಾನ ಮತ್ತು ಮನ್ನಣೆ ಇತ್ತು. ಪ್ರಾದೇಶಿಕ ಶಾಲೆಗಳಿಗೆ ಅನುದಾನವಾಗಲಿ ಮನ್ನಣೆಯಾಗಲಿ ಇರಲಿಲ್ಲ. ಮೈಸೂರು ಪ್ರಾಂತದಲ್ಲಿ 1760-1790 ಅವಧಿಯಲ್ಲಿ ಹೈದರ್ ಮತ್ತು ಟೀಪೋ ಇವರಿಂದಾಗಿ ಪರ್ಷಿಯನ್ ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು. ಬ್ರಿಟಿಷರು ಸರ್ಕಾರಕ್ಕೆ ಸಜ್ಜಿ ಸಲ್ಲಿಸುವ ದೂರುಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ಕೊಡತಕ್ಕದ್ದು ಮತ್ತು ಇಷ್ಟಪಟ್ಟರೆ ಪ್ರಾದೇಶಿಕ ಭಾಷೆಯನ್ನು ಇಂಗ್ಲಿಷಿನಲ್ಲಿ ತರ್ಜುಮೆ ಮಾಡಿ ಅದರ ಪ್ರತಿಯನ್ನು ಅರ್ಜಿಗೆ ಲಗತ್ತಿಸಬಹುದು ಎಂದು ಸುತ್ತಲಿ ಹೊರಡಿಸಿದರು. ಇದು ಪ್ರಾದೇಶಿಕ ಭಾಷೆಯ ಬಗ್ಗೆ ಕಾಳಜಿಯಾಗಿರದೆ ಹಿಂದೂ ಮುಸ್ಲಿಮರಲ್ಲಿ ಭಿನ್ನಾಭಿಪ್ರಾಯ ಮೂಡಿಸುವ ಪ್ರಯತ್ನವಾಗಿತ್ತು. 1886 ಮೈಸೂರು ದೇವರಾಗಿದ್ದ ಪಿ ಶೇಷಾದ್ರಿ ಅಯ್ಯರವರು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ಕೊಡಲು ಪ್ರಯತ್ನಿಸಿದರು. ಆದರೆ ಅದು ಬರೀ ಆಶ್ವಾಸನೆಯಾಗಿ ಉಳಿಯಿತು. 1890 ಕಡೂರಿನ ಶಾಸಕ ಶಂಕರಯ್ಯ ಎಂಬುವರು ಕನ್ನಡದಲ್ಲಿ ಪೀಡರ್ ಪರೀಕ್ಷೆಯನ್ನು ನಡೆಸಬೇಕು ಎಂದು ಬ್ರಿಟಿಷರಿಗೆ ಮನವಿ ಸಲ್ಲಿಸಿದರು. ಆದರೆ ಕನ್ನಡದಲ್ಲಿ ಕಾನೂನು ಗ್ರಂಥಗಳು ಇಲ್ಲ ಎಂಬ ಕಾರಣಕ್ಕಾಗಿ ಅವರ ಮನವಿಯನ್ನು ತಿರಸ್ಕರಿಸಲಾಯಿತು. ಇಂದಿಗೂ ಶಿಕ್ಷಣ ಮಾಧ್ಯಮವಾಗಿ ಇಂಗ್ಲಿಷ್ ಮುಂದುವರಿಯುತ್ತಲಿದೆ. ಕೆಲವರು ಇಂಗ್ಲಿಷ್ ಭಾಷೆಯಿಂದಾಗಿ ಕನ್ನಡ ಭಾಷೆಯು ಸಮೃದ್ಧವಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ಅದು ತಪ್ಪು ಗ್ರಹಿಕೆ ಎನ್ನಬಹುದು. ಯಾಕೆಂದರೆ ಇಂಗ್ಲಿಷ್ ಭಾಷೆ ಇಲ್ಲದ
ಹಲವಾರು ದೇಶಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳು ಸಮೃದ್ಧವಾಗಿ ಬೆಳೆದ ಉದಾಹರಣೆಗಳಿವೆ. ಹೀಗಾಗಿ ಭಾಷೆಯ ಸಮಸ್ಯೆಯು ಇಂದಿಗೂ ಉಳಿದುಕೊಂಡು ಹೋಗಿದೆ. ನಮಸ್ಕಾರ. ಎಚ್ ಎಸ್ ಕೆ ಅವರ ತುಳಸಿ ಬಿಲ್ವ ವೈಚಾರಿಕ ಪ್ರಬಂಧ ಸಂಕಲನದಿಂದ ಆಯ್ದ ಭಾಷಾ ಸಮಸ್ಯೆ ಭಾಗ ಎರಡು. ಈ ಲೇಖನದ ಬಗ್ಗೆ ಒಂದೆರಡು ಮಾತುಗಳು. ಹಿಂದಿ ಭಾಷೆಯ ಮತ್ತು ಇತರ ಪ್ರಾದೇಶಿಕ ಭಾಷೆಗಳ ಅಸಮಾನತೆಯನ್ನು ನಿವಾರಿಸುವ ಸಲುವಾಗಿ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ನೀಡಬೇಕು ಎಂದು ಶಿಕ್ಷಣ ತಜ್ಞರು ಅಭಿಪ್ರಾಯಪಡುತ್ತಾರೆ. ಗಾಂಧೀಜಿಯವರ ಅಭಿಪ್ರಾಯವೂ ಅದೇ ಆಗಿತ್ತು. ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹದಿಂದಾಗಿ ಸಹಜತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದರು. ಬಹಳ ಜನ ಇಂಗ್ಲಿಷ್ ಕಲಿತರೆ ಉದ್ಯೋಗ ಅರಸಲು ಸುಲಭವಾಗುತ್ತದೆ ಎಂದು ವಾದಿಸುತ್ತಾರೆ. ಆದರೆ ಇಂಗ್ಲಿಷ್ ಕಲಿಯದೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದ ಅನೇಕ ದೇಶಗಳ ಯುವಕರಿಗೆ ಅಂತಹ ತೊಂದರೆಗಳು ಎದುರಾಗಿಲ್ಲ. ಪ್ರಾದೇಶಿಕ ಭಾಷೆಯಲ್ಲಿ ವಿಜ್ಞಾನ, ಕಾನೂನು, ವೈದ್ಯಕೀಯ, ಇಂಜಿನಿಯರಿಂಗ್ ಹೀಗೆ ಎಲ್ಲ ವಿಷಯಗಳ ಜ್ಞಾನವನ್ನು ಸಂಗ್ರಹಿಸಬೇಕು ಮತ್ತು ಕಾಲಕಾಲಕ್ಕೆ ಅವುಗಳನ್ನು ನವೀಕರಿಸಬೇಕು. ಪ್ರಾದೇಶಿಕ ಭಾಷೆಯಲ್ಲಿ ಓದುವುದು ಬರೀ ಅಂಧಾಭಿಮಾನವಲ್ಲ, ಅದು ನಮ್ಮ ಅಭಿಮಾನ ಮತ್ತು ಸಂಸ್ಕೃತಿಗಳ ರಕ್ಷಣೆಯಾಗಿದೆ. ಭಾರತ ಸರ್ಕಾರ 1964 ನೇಮಿಸಿದ ಕೊಠಾರಿ ಆಯೋಗದಲ್ಲಿ ಹಲವಾರು ದೇಶಗಳ ಶಿಕ್ಷಣ ತಜ್ಞರು ಪಾಲ್ಗೊಂಡಿದ್ದರು. ಆಯೋಗ ಮೂರು ಸ್ಪಷ್ಟ ಕಾರಣಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ಪಡೆಯುವುದರ ಬಗ್ಗೆ ಶಿಫಾರಸು ಮಾಡಿದೆ. ಮೊದಲು, ವಿದ್ಯಾರ್ಥಿಗಳಿಗೆ ಸುಲಭ ಜ್ಞಾನ ಪ್ರಾಪ್ತಿಯಾಗುವಂತಿರಬೇಕು, ಸ್ಪಷ್ಟವಾಗಿ ಖಚಿತವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತಿರಬೇಕು, ನಿಷ್ಕೃಷ್ಟವಾಗಿ ಶಕ್ತಿಯುತವಾಗಿ ಯೋಜಿಸುವಂತಿರಬೇಕು. ಪ್ರಾದೇಶಿಕ ಅಥವಾ ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಮೂರು ಅವಶ್ಯಕತೆಗಳು ಲಭ್ಯ ಎಂದು ಆಯೋಗ ತಿಳಿಸಿದೆ. ಆಯೋಗವು ಬಹು ಹಿಂದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಮಾಡಿದ ಭಾಷಣವನ್ನು ಇದಕ್ಕೆ ಉದಾಹರಿಸುತ್ತಾರೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ದೇಶದ ಹೊರತು ಬೇರೆ ದೇಶಗಳಲ್ಲಿ ತಮ್ಮದ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಪದ್ಧತಿ ಇಲ್ಲ ಎಂದು ಹೇಳಿದ್ದರು. ಜಪಾನ್ ದೇಶವು ಇಂಗ್ಲಿಷ್ ಮತ್ತು ಬೇರೆ ಭಾಷೆಯ ಸಂಶೋಧನೆಗಳನ್ನು ತನ್ನ ದೇಶೀಯ ಭಾಷೆಯಲ್ಲಿ ಸಮರ್ಥವಾಗಿ ತರ್ಜುಮೆ ಮಾಡಿ ಜಪಾನಿ ವಿದ್ಯಾರ್ಥಿಗಳಿಗೆ ಒದಗಿಸಿದೆ. ತನ್ನದಲ್ಲದ ಭಾಷೆಯಲ್ಲಿ ಓದುವುದರಿಂದ ವಿದ್ಯಾರ್ಥಿಯ ಬುದ್ಧಿಮತ್ತೆ ಕುಂಠಿತವಾಗುತ್ತದೆ. ಇಂಗ್ಲಿಷ್ ಶಿಕ್ಷಣ ಮಾಧ್ಯಮದವಾದ ಕಾರಣ ಶಿಕ್ಷಣ ವ್ಯವಸ್ಥೆಯಲ್ಲಿ ದೋಷಗಳು ಉಂಟಾಗಿವೆ ಎಂದು ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಹೇಳಿದ್ದರು ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕು ಎಂದು ಅಭಿಪ್ರಾಯಪಟ್ಟಿದ್ದರು. ಪ್ರಾದೇಶಿಕ ಭಾಷೆಯಲ್ಲಿ ವಿಜ್ಞಾನ, ಇಂಜಿನಿಯರಿಂಗ್, ಕಾನೂನು ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳು ಸಿಗುವುದಿಲ್ಲ ಎಂಬ ಮಾತು ಕೇಳಿಬರುತ್ತದೆ. ಅದು ಸ್ವಲ್ಪ ನಿಜವೇ, ಆದರೂ ನಮ್ಮ ಭಾಷೆಯಲ್ಲಿ ಎಲ್ಲ ವಿಷಯಗಳು ದೊರೆಯುವ ಹಾಗೆ ಗ್ರಂಥಗಳನ್ನು ರಚಿಸುವ ಕಾರ್ಯವಾಗಬೇಕು. ಅದು ಭಾಷೆಯ ಬೆಳವಣಿಗೆಯಾಗುವುದು. ಪ್ರಾದೇಶಿಕ ಭಾಷೆಯ ತಜ್ಞರಿಂದ ಆ ಕೆಲಸ ನಡೆಯಬೇಕು. ಪ್ರಾದೇಶಿಕ ಭಾಷೆಯ ಶಿಕ್ಷಣದಿಂದ ಇತ್ತೀಚಿನ ಸಂಶೋಧನೆಗಳು, ಆವಿಷ್ಕಾರಗಳು ತಿಳಿಯುವುದಿಲ್ಲ ಎಂದು ಇನ್ನೊಂದು ಕಾರಣವನ್ನು ಮುಂದೊಡ್ಡುತ್ತಾರೆ. ಹಲವರು ಈ ರೀತಿ ಹೇಳಿದರೂ ಅದರಲ್ಲಿ ಯಾವ ಹುರುಳು ಇಲ್ಲ. ಯಾಕೆಂದರೆ ಹೊಸ ಬೆಳವಣಿಗೆಗಳ ಬಗ್ಗೆ ಓದಬಾರದು, ತಿಳಿಯಬಾರದು ಎಂಬ ನಿರ್ಬಂಧ ಯಾರಿಗೂ ಇಲ್ಲ. ಅಧ್ಯಯನಶೀಲತೆ ನಮ್ಮ ಗುರಿಯಾದರೆ ಇವೆಲ್ಲ ಸಮಸ್ಯೆಗಳೇ ಅಲ್ಲ. 1969 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ಬರೆಯುವ ಅವಕಾಶವನ್ನು ಸರ್ಕಾರ ನೀಡಿದೆ. ಅದರ ಸದುಪಯೋಗ ಆಗಬೇಕು. ಕನ್ನಡ ಓದುವುದು ಕನ್ನಡಕ್ಕಾಗಿ ಅಲ್ಲ, ನಮಗಾಗಿ ಎಂದು ತಿಳಿಯಬೇಕು. ಕನ್ನಡದ ಹಿರಿಮೆ ನಮ್ಮ ಹಿರಿಮೆ, ಕನ್ನಡದ ಗರಿಮೆ ನಮ್ಮ ಗಿರಿಮೆ ಎಂಬ ಅಭಿಪ್ರಾಯ ನಮ್ಮದಾದಾಗ ಇವೆಲ್ಲ ಸಮಸ್ಯೆಗಳೇ ಅಲ್ಲ. ವಂದನೆಗಳು. ಎಚ್ ಎಸ್ ಕೆ ಅವರ ತುಳಸಿ ಬಿಲ್ವ ವೈಚಾರಿಕ ಲೇಖನ ಸಂಗ್ರಹದಲ್ಲಿಯ ಸಮಸ್ಯೆಗಳ ಸುಳಿಯಲ್ಲಿ ಸುವರ್ಣ ಕರ್ನಾಟಕ, ಈ ಲೇಖನದ ಕುರಿತು ಒಂದೆರಡು ಮಾತುಗಳು. ಕನ್ನಡ ನಾಡು ಸುವರ್ಣ ಮಹೋತ್ಸವ ಆಚರಿಸುವ ಸಮಯದಲ್ಲಿ ಎಚ್ ಎಸ್ ಕೆ ಅವರು ಈ ಲೇಖನವನ್ನು ಬರೆದಿದ್ದಾರೆ. ಅಂದಿನ ಕನ್ನಡ ನಾಡಿನ ಸ್ಥಿತಿಗತಿಗಳಿಗೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸುವರ್ಣ ಕರ್ನಾಟಕ ಎಂದು ಕರೆತಿದ್ದಾರೆ ಎಂದರೆ ಅದು ಕನ್ನಡ ನಾಡು 50 ವರ್ಷಗಳಾದವು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಮಾತ್ರ. ಕನ್ನಡ ನಾಡಿನ ಕೋಲಾರದ ಚಿನ್ನ ಖಾಲಿಯಾಗಿದೆ, ಚಿಕ್ಕಮಗಳೂರು ಜಿಲ್ಲೆಯ ಆ ಕಬ್ಬಿಣ ಅದಿರು ಖಾಲಿಯಾಗಿದೆ, ಕೈಗಾರಿಕೆಗಳು ರೋಗಗ್ರಸ್ತವಾಗಿವೆ ಇಲ್ಲ ಮುಚ್ಚಿ ಹೋಗಿವೆ, ಸಹ್ಯಾದ್ರಿಯ ಕಾಡು ಖಾಲಿಯಾಗಿ ಬೋಳುಬೋಳಾಗಿದೆ. ಕನ್ನಡ ನಾಡಿನ ಇತಿಹಾಸ ಭವ್ಯ ಹಾಗೂ ಪುರಾತನ, ಆದರೆ ವರ್ತಮಾನ ಚಿಂತನೆಗೆ ಯೋಗ್ಯವಾಗಿದೆ. ವಿಜಯನಗರ ಕಾಲದ ಕರ್ನಾಟಕವನ್ನು ಹರಿದು ಹಂಚಿ ಬೇರೆ ಬೇರೆ ಪ್ರಶಾಸನಗಳಿಗೆ ಕೊಡಲಾಯಿತು. ಹೀಗಾಗಿ ಕನ್ನಡಿಗರು ಸಾಂಸ್ಕೃತಿಕವಾಗಿ ಒಂದು ನೆಲೆಯನ್ನೇ ಕಳೆದುಕೊಂಡರು. ಮುಂದೆ 1956 ಕನ್ನಡ ನಾಡು ಮೈಸೂರು ರಾಜ್ಯವೆಂದು ಒಂದೇ ಆಡಳಿತಕ್ಕೆ ಒಳಪಟ್ಟರೂ ಕನ್ನಡದ ಕೆಲವು ಪ್ರದೇಶಗಳು ಪಟ್ಟಭದ್ರ ಹಿತಾಸಕ್ತಿಯಿಂದಾಗಿ ಬೇರೆ ರಾಜ್ಯಗಳ ಪಾಲಾದವು.
ನಂತರ ರಾಜ್ಯದ ಹೆಸರು 17 ವರ್ಷಗಳ ನಂತರ 1973 ರಲ್ಲಿ ಕರ್ನಾಟಕ ಎಂದಾಯಿತು. ಎಚ್ ಎಸ್ ಕೆ ಅವರು ಪ್ರಸ್ತುತ ಲೇಖನ ಬರೆಯುವಾಗ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯಾಗುವ ಎಲ್ಲ ಮಾನದಂಡಗಳಿದ್ದರೂ ಭವ್ಯ ಇತಿಹಾಸವಿದ್ದರೂ ತಮಿಳುನಾಡಿಗೆ ನೀಡಿದ ಶಾಸ್ತ್ರೀಯ ಸನ್ಮಾನ ದೊರೆತಿರಲಿಲ್ಲ. ಅದು ಅಂದು ಅವರ ಮನಸ್ಸು ನೋವಲು ಕಾರಣವಾಗಿತ್ತು. ಮುಂದೆ 2008 ಅಕ್ಟೋಬರ್ 31 ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನ ಸಿಕ್ಕಿದೆ ಎಂಬುದು ಸಂತಸ ಸಂಗತಿಯಾಗಿದೆ. ಕನ್ನಡದ ಹಿತಾಸಕ್ತಿ ಕಾಪಾಡಲು ಕನ್ನಡಿಗರಿಗೆ ಉದ್ಯೋಗಕ್ಕೆ ಶಿಫಾರಸು ಮಾಡಿದ ಮಹಿಷಿ ವರದಿ ಕರ್ನಾಟಕದ ಅಭಿವೃದ್ಧಿಗಾಗಿ ಸಲ್ಲಿಸಿದ ನಂಜುಂಡಪ್ಪ ವರದಿಗಳು ಜಾರಿಯಾಗಿಲ್ಲ. ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಜನರ ವರಮಾನ ಸಂತೋಷ ಜಾಸ್ತಿಯಾಗಿಲ್ಲ. ಹೀಗಾಗಿ ಕನ್ನಡಿಗರ ಆರ್ಥಿಕ ಸ್ಥಿತಿ ಹೇಳಿಕೊಳ್ಳುವಂತಿಲ್ಲ. ಸಾಕ್ಷರತೆ ಜನಸಾಂದ್ರತೆ ಅನುಕೂಲತೆ ದೃಷ್ಟಿಯಿಂದಲೂ ಕರ್ನಾಟಕ ರಾಜ್ಯವು ಅನೇಕ ರಾಜ್ಯಗಳಿಗಿಂತ ಹಿಂದೆ ಉಳಿದಿದೆ. ಹೀಗಾಗಿ ಸುವರ್ಣ ಕರ್ನಾಟಕದ ಕನಸು ನಿಜ ಅರ್ಥದಲ್ಲಿ ನನಸಾಗಿಲ್ಲವೆಂದೇ ಹೇಳಬಹುದು. ನಮಸ್ಕಾರಗಳು. ಎಚ್ ಎಸ್ ಕೆ ಅವರ ತುಳಸಿ ಬಿಲ್ವ ವೈಚಾರಿಕ ಲೇಖನ ಸಂಗ್ರಹದ ಸಂಸ್ಕೃತಿ ಕರ್ನಾಟಕ ಒಂದು ಮಿಂಚು ನೋಟ ಲೇಖನದ ವಿಷಯವಾಗಿ ಒಂದೆರಡು ವಿಷಯಗಳು. ಕರ್ನಾಟಕವೆಂದರೆ ಬರೀ ವಿಶಾಲ ಭೂಪ್ರದೇಶ ಮಾತ್ರವಲ್ಲ, ಅದೊಂದು ಉತ್ತಮ ಪರಂಪರೆ ಮತ್ತು ಇತಿಹಾಸ ಹೊಂದಿದ ಸಂಸ್ಕೃತಿ. ಕರ್ನಾಟಕ ಶಬ್ದ ಕರುನಾಡು ಕನ್ನಾಡು ಶಬ್ದಗಳಿಂದ ಬಂದಿದೆ ಎಂದು ಹೇಳುತ್ತಾರೆ ಮತ್ತು ಈ ನಾಡಿನ ಅಸ್ತಿತ್ವವನ್ನು ಮಹಾಭಾರತ ಕಾಲದಿಂದ ಗುರುತಿಸುತ್ತಾರೆ. ಬಿ ಎನ್ ಶ್ರೀ ಅವರು ಕಪ್ಪು ಭೂಮಿ, ಕಪ್ಪು ಶಿಲೆ, ಕಪ್ಪು ನೀರಿನ ಮಡವು, ಕಪ್ಪು ಕಡಲ ನೀರು, ಹೀಗೆ ಕರ್ನಾಟಕದ ಬಗ್ಗೆ ಅರ್ಥವತ್ತಾದ ಮಾತು ಹೇಳುತ್ತಾರೆ. ಕರ್ನಾಟಕಕ್ಕೆ ಸುದೀರ್ಘ ಕಾಲ ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ಅರಸರು ಜನಪರ ಆಡಳಿತ ನಡೆಸಿದ ಸುಸಂಸ್ಕೃತ ಸಮಾಜ ನಿರ್ಮಿಸಿದ ಖ್ಯಾತಿ ಇದೆ. ಕರ್ನಾಟಕದ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳ ತವರೂರು. ಬೇಲೂರು, ಹಳೇಬೀಡು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಶ್ರವಣಬೆಳಗೊಳ, ಬಿಜಾಪುರದ ಗೋಳಗುಮ್ಮಟ, ಹೀಗೆ ರಾಜತುಂಬೆಲ್ಲ ಕಲೆಯೇ ಪ್ರತೀಕವಾಗಿ ಶಿಲ್ಪಕಲೆ ಮತ್ತು ಚಿತ್ರಕಲೆಗಳು, ಕೆತ್ತನೆಗಳು ಮತ್ತು ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ. ಕರ್ನಾಟಕದ ಧಾರ್ಮಿಕ ಪರಂಪರೆಯೂ ದೊಡ್ಡದು. ಮೇಲುಕೋಟೆ ರಾಮಾನುಜಾಚಾರ್ಯರು, ಉತ್ತರ ಕರ್ನಾಟಕದ ಶರಣರು ಮತ್ತು ಅವರು ಕಟ್ಟಿದ ಚಿಂತನ ಸಭೆ ಅನುಭವ ಮಂಟಪ ಮತ್ತು ಕಾಲಕ್ರಮೇಣದಲ್ಲಿ ಜೈನ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಕರ್ನಾಟಕದಲ್ಲಿ ಬೆಳೆದವು. 9ನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ವಿಶಾಲವಾಗಿತ್ತೆಂದು ಹೇಳುತ್ತಾರೆ. ಇಲ್ಲಿ ಹಿಂದೂಸ್ತಾನಿ ಹಾಗೂ ದಾಕ್ಷಿಣಾತ್ಯ ಕರ್ನಾಟಕ ಸಂಗೀತಗಳು ಮೇಳೈಸಿವೆ. ಕನ್ನಡ ಪ್ರಾಚೀನ ಭಾಷೆ. ಜೈನ ಕಥೆಗಾರರು ಕವಿಪುಂಗರವರಾದ ರನ್ನ, ಪೊನ್ನ, ಹರಿಹರ, ರಾಘವಾಂಕ, ಚಾಮರಸ, ಲಕ್ಷ್ಮೀಶ, ಕುಮಾರವ್ಯಾಸ ಮೊದಲಾದ ಶ್ರೇಷ್ಠ ಕವಿಗಳ ಕೃತಿಗಳು ಕನ್ನಡದಲ್ಲಿವೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವು ವಿಪುಲವಾಗಿದೆ. ನಾಟಕಕಲೆ, ಚಿತ್ರಕಲೆ, ಯಕ್ಷಗಾನ, ಜಾನಪದ ಸಂಪತ್ತುಗಳನ್ನು ಹೊಂದಿದ ಕರ್ನಾಟಕದಲ್ಲಿ ನಿಸರ್ಗ ಸಂಪತ್ತು ಕೂಡ ಅಪಾರ. ಇಲ್ಲಿಯ ನೆಲ, ಜಲ, ಕಾಡು, ಬಯಲು, ಫಲವತ್ತಾದ ಕಪ್ಪು ಭೂಮಿ ಅಪ್ಯಾಯಮಾನ. ಕನ್ನಡ ನಾಡು ಹೆಮ್ಮೆಯ ಬೀಡು. ಅದಕ್ಕಾಗಿ ಕುವೆಂಪು ಹೇಳುತ್ತಾರೆ, ಕರ್ನಾಟಕ ಇದು ಬರೀ ಹೆಸರಲ್ಲ, ಇದೊಂದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ ಮತ್ತು ದೇವಿ ಕಣ. ಅದು ಅಕ್ಷರಶಃ ಸತ್ಯವಾಗಿದೆ. ನಮಸ್ಕಾರಗಳು. ತುಳಸಿ ಬಿಲ್ವ ವೈಚಾರಿಕ ಲೇಖನಗಳ ಸಂಗ್ರಹ ಭಾಗ 1 ಕೊನೆಯ ಮಾತುಗಳು. ಸಾಹಿತ್ಯದ ಮುಖ್ಯ ಪ್ರಕಾರಗಳಾದ ಕಥೆ, ಕಾದಂಬರಿ, ಕವನ, ನಾಟಕ, ವಿಮರ್ಶೆಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಭಾಷೆಯಲ್ಲಿ ಜನರ ಆರ್ಥಿಕ ವಾಣಿಜ್ಯ ವ್ಯವಹಾರಗಳ ಮಾಹಿತಿಗಳು, ಲೇಖನಗಳು, ಪಾರಿಭಾಷಿಕ ಶಬ್ದಗಳ ಅನ್ವೇಷಣೆ, ಇವು ಮುಂತಾದವುಗಳು ಸಾಹಿತ್ಯದ ಒಂದು ಭಾಗವೇ ಆಗಿರುತ್ತವೆ. ಈ ವಿಚಾರದಲ್ಲಿ ಎಚ್ ಎಸ್ ಕೆ ಅವರು ಅಗ್ರಗಣ್ಯರು. ಇತರ ಸಾಹಿತ್ಯದಷ್ಟೇ ಮಹತ್ವ ಬ್ಯಾಂಕಿಂಗ್ ಮತ್ತು ವಾಣಿಜ್ಯಕ್ಕೂ ಸಾಹಿತ್ಯಕ್ಕೂ ನೀಡಿದರು. ಎಲ್ಲಕ್ಕಿಂತಲೂ ಮುಖ್ಯವೆಂದರೆ ಬ್ಯಾಂಕಿನ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಬ್ಯಾಂಕಿಂಗ್ ಪ್ರಪಂಚ ಪತ್ರಿಕೆಗೆ ಸಾರಥಿ ಮತ್ತು ಮಾರ್ಗದರ್ಶಿಯಾದರು. ಸಮಾಜದ ಕೊನೆಯ ವ್ಯಕ್ತಿಯು ಅಶಿಕ್ಷಿತರಿಗೂ ಬರೀ ಪ್ರಾದೇಶಿಕ ಭಾಷೆ ಅರಿತವರಿಗೂ ಈ ವಾಣಿಜ್ಯ ಸೌಲಭ್ಯಗಳು ದೊರೆಯಬೇಕು ಎಂದು ತಮ್ಮ ಸಮರ್ಥ ಲೇಖನಗಳ ಮೂಲಕ ಪ್ರತಿಪಾದಿಸಿದರು. ಈ ಸಂಕಲನದ ಎಲ್ಲ ಲೇಖನಗಳ ಗುರಿ ಕನ್ನಡ ಮತ್ತು ಕನ್ನಡ ನಾಡಿನ ಜನತೆಯ ಗರಿಮೆ, ಹಿರಿಮೆ ಮತ್ತು ಸೌಲಭ್ಯಗಳಿಗಾಗಿ ಎಂದು ನಿಸ್ಸಂದೇಹವಾಗಿ ಹೇಳಬಹುದು.